ನೀವು ಕಾರಜೋಳ ಅಂತ ನಾಯಕರ ಸೋಲು ಅದು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗಿತ್ತು ಅದರ ಬಗ್ಗೆ ಹೆಂಗ್ ವಿಶ್ಲೇಷಣೆ ಮಾಡಬಹುದು ನಾವು ಶಶಿಕಲಾ ಜೊಲ್ಲೆ ಸೋತಿದ್ದಾರೆ ಮಿನಿಸ್ಟರ್ ಆದಂತವರು ನಿರಾಣಿ ಮಿನಿಸ್ಟರ್ ಸೋತಿದ್ದಾರೆ ಆಮೇಲೆ ಮಹೇಶ್ ಕುಮಟಳ್ಳಿ ಸೋತರು ಅರುಣ ಸೋತರು ಮಿನಿಸ್ಟರು ಶ್ರೀರಾಮ್ಲು ಮಂತ್ರಿ ಸುಧಾಕರ್ ಮಂತ್ರಿ ಈ ತರ ಎಲ್ಲಾ ಮಂತ್ರಿ ತುಂಬಾ ಘಟಾನುಘಟಿ ಮಂತ್ರಿಗಳು ಅನ್ಸ್ಕೊಂಡ್ರು ಸೋತಾರೆ ಇವತ್ತು ವಿ ಸೋಮಣ್ಣ ನಾರಾಯಣ್ ಗೌಡ್ರು ಪ್ರೀತಮ್ ಗೌಡ ಇಡೀ ದೇವೇಗೌಡ ಕುಟುಂಬಕ್ಕೆ ಸವಾಲ್ ಹಾಕಿದ್ರು ಸೋತರು 50,000 ಮತಗಳ ಅಂತರ ಅಂದಿದ್ರು ಕಮಾನ್ ಕಮಾನ್ ರೇವಣ್ಣ ಅಂತ ಚಾಲೆಂಜ್ ಹಾಕಿದ್ರು ಕಮಾನ್ ಕಮಾನ್ ರೇವಣ್ಣ 50,000ಕ್ಕಿಂತ ಒಂದು ಓಟ್ ಕಮ್ಮಿ ಆದ್ರೂ ಕೂಡ ನಾನು ನನ್ನ ಗೆಲ್ಲಲ್ಲ ಮೀಡಿಯಾ ಅವರಿಗೆ ಹೇಳಿದ್ರು ನಾನು ಅವತ್ತೇನು ಹೇಳಿದ್ದೆ ಅಂತ ವಿಂಡೋದಲ್ಲಿ ಹಾಕೊಳ್ಳಿ ಬೈಟ್ ನೆಕ್ಸ್ಟ್ ಇನ್ನೊಂದು ವಿಂಡೋದಲ್ಲಿ ತೋರಿಸಿ ಅದನ್ನ ಅಂತ ತೋರಿಸ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ರಿಸಲ್ಟ್ ಪೂರ್ತಿ ಆದ್ಮೇಲೆ ಇಷ್ಟೆಲ್ಲ ಆಯ್ತು ಜನ ಅಂದ್ರೆ ಒಂದು ಡಿಸೈಡ್ ಅಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ಲೀನ್ ಸ್ವೀಪ್ ಆಗುತ್ತೆ ಅನ್ಕೊಂಡಿರಲ್ಲ 65 ಬಿಜೆಪಿ ಅಂದ್ರೆ 135 ಕಾಂಗ್ರೆಸ್ ಅಂದ್ರೆ ಬಿಜೆಪಿ ಪಡೆದ ನಂಬರ್ಗಿಂತ ಡಬಲ್ ನಂಬರ್ ಡಬಲ್ ಮ್ಯಾಜಿಕ್ ಗುಜರಾತ್ ಅಲ್ಲಿ ಬಿಜೆಪಿಗೆ ಹಂಗಾಗಿತ್ತು 150 ರ್ಯಾಂಕ್ ಕೊಟ್ರು ಕಾಂಗ್ರೆಸ್ಗೆ ತ್ರಿಬಲ್ ನಂಬರ್ಸ್ ಹೆಂಗ್ ಕೊಟ್ರು ಸೇಮ್ ಗುಜರಾತ್ ಅಲ್ಲಿ ಬಿಜೆಪಿ ಹೆಂಗ್ ಗೆಲ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆ ತರ ಗೆಲ್ಲವನ್ನ ದಾಖಲು ಮಾಡ್ತಾ ಇದೆ ಇವತ್ತು ಕರ್ನಾಟಕ ಜನ ಬುದ್ಧಿವಂತರಾಗಿ ಒಂದೇ ಪಕ್ಷಕ್ಕೆ ಮತದಾನ ಮತವನ್ನ ಕೊಟ್ಟಿದ್ದಾರೆ ಸೊ ಆ ಒಂದು ಬುದ್ಧಿವಂತಿಕೆಯ ಪ್ರಯೋಜನವನ್ನ ಕಾಂಗ್ರೆಸ್ ಯಾವ ತರ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅನ್ನೋದು ನೋಡಿ ಈಗ ಕಾಂಗ್ರೆಸ್ನಲ್ಲೂ ಸ್ವಲ್ಪ ದಿನ ಆಗಬಹುದು ಏನು ಸಿಎಂ ಕಿತ್ತಾಟ ಇರಬಹುದು ಬಟ್ ಇಷ್ಟೆಲ್ಲ ಮ್ಯಾನೇಜ್ ಬಂದ್ಮೇಲೆ ಕಿತ್ತಾಡುವಷ್ಟು ಮೂರ್ಖತನ ಕಾಂಗ್ರೆಸ್ ನಾಯಕರಿಗೆ ಇಲ್ಲ ಅನ್ಕೊಳ್ತೀವಿ ಸಿದ್ದರಾಮಯ್ಯ ಏನೋ ಡಿ ಕೆ ಶಿವಕುಮಾರ್ ಯಾರೊಬ್ಬರು ಸಿಎಂ ಆಗ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅದು ಲೋಕಸಭೆವರೆಗೂ ಸಿದ್ದರಾಮಯ್ಯ ಸಿಎಂ ಆಗಿ ಆಮೇಲೆ ಚೇಂಜಸ್ ಆಗಬಹುದು ಲೆಕ್ಕಾಚಾರ ಇದೆ ಯಾಕೆ ಲೋಕಸಭೆ ಕೂಡ ಮುಂದಿರ್ತಕ್ಕಂಥ ದೊಡ್ಡ ಸವಾಲು ಕಾಂಗ್ರೆಸ್ಗೆ ಇಷ್ಟು ಮ್ಯಾನೇಜ್ ಬಂದ್ಮೇಲೆ ಲೋಕಸಭೆಯಲ್ಲಿ ಗೆಲ್ಲಲೇಬೇಕಾದಂತ ಒಂದು ಪರಿಸ್ಥಿತಿ ಇರುತ್ತೆ ಅದಕ್ಕೆ ಯಾವ ತರ ಪ್ಲಾನ್ ಮಾಡ್ತಾರೆ ಅದಕ್ಕೆ ಗೆಲ್ಲಬೇಕು ಅಂದ್ರೆ ಈ ಗ್ಯಾರಂಟಿ ಕಾರ್ಡ್ ಜಾರಿ ಮಾಡಲೇಬೇಕು ಅಷ್ಟರ ಒಳಗಡೆ ಜೊತೆಗೆ ಈ ಒಂದು ಅಭೂತಪೂರ್ವದ ಗೆಲುವು ನೆಕ್ಸ್ಟ್ ಬಿಬಿಎಂಪಿ ಚುನಾವಣೆ ಲೋಕಸಭಾ ಚುನಾವಣೆ ಇವೆಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ನನ್ನ ಪ್ರಕಾರ ಕಾಂಗ್ರೆಸ್ ಅವರು ಆ ಗ್ಯಾರಂಟಿ ಕಾರ್ಡ್ ಅನ್ನ ಜಾರಿ ಮಾಡ್ತಾರೆ ಅತಿ ಶೀಘ್ರವಾಗಿ ಇನ್ನು ಕರ್ನಾಟಕದ ಈ ಇಷ್ಟು ಪೂರ್ಣ ಬಹುಮತದ ಗೆಲುವು ಲೋಕಸಭೆ ಚುನಾವಣೆ ಅಥವಾ ಕೇಂದ್ರ ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಒಂದು ಎಷ್ಟು ಮಟ್ಟಿನ ದೊಡ್ಡ ಹೋಪ್ ಇದು ಕರ್ನಾಟಕದ ಕಾಂಗ್ರೆಸ್ ಗೆಲುವು ನೆಕ್ಸ್ಟ್ ಅಪ್ಕಮಿಂಗ್ ಎಲೆಕ್ಷನ್ ತೆಲಂಗಾಣದಲ್ಲಿ ವಿಧಾನಸಭಾ ಎಲೆಕ್ಷನ್ ಬರುತ್ತೆ ಬಹುಶಃ ಲೋಕಸಭೆಗೆ ಬರಬಹುದು ಬೇಗ ಬರಬಹುದು ಕಾಂಗ್ರೆಸ್ ಅಲ್ಲಿ ಚಿಗುರಿಕೊಳ್ಳುತ್ತೆ ಆಂಧ್ರದಲ್ಲಿ ಕಷ್ಟ ಸದ್ಯಕ್ಕೆ ತಮಿಳುನಾಡಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟ ನೆಲೆ ಇಲ್ಲದೆ ಇರಬಹುದು ಬಟ್ ಡಿಎಂಕೆ ಜೊತೆ ಮೈತ್ರಿ ಸರ್ಕಾರ ಇದೆ ಅಲ್ಲೂ ಕೂಡ ತನ್ನ ಪ್ರಾಬಲ್ಯವನ್ನು ತೋರಿಸಬಹುದು ನೆಕ್ಸ್ಟ್ ಲೋಕಸಭೆಯಲ್ಲಿ ಪಕ್ಕದ ಕೇರಳ ರಾಜ್ಯ ಕೇರಳದಲ್ಲಿ ಸಂಸದರು ರಾಹುಲ್ ಗಾಂಧಿ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಸ್ವಲ್ಪ ಬೆನಿಫಿಟ್ ಆಗ್ಬೋದು ಮುಂದಿನ ವರ್ಷ ಬರುವಂತ ಮಹಾರಾಷ್ಟ್ರ ಚುನಾವಣೆ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ಗೆ ಬೆನಿಫಿಟ್ ಆಗ್ಬೋದು ಇದು ಅಂದ್ರೆ ಕರ್ನಾಟಕದ ಚುನಾವಣೆ ಕಾಂಗ್ರೆಸ್ನ ಗೆಲುವು ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗೂ ಕೂಡ ಸಹಕಾರಿ ಆಗುತ್ತೆ ಕರ್ನಾಟಕದಲ್ಲಿ ಕರ್ನಾಟಕವನ್ನ ಎಟಿಎಂ ಮಾಡ್ಕೊಳ್ತಾರೆ ಕಾಂಗ್ರೆಸ್ನವರು ಅಂತ ಬಿಜೆಪಿ ಆರೋಪ ಮಾಡಿದ್ರು ಬಿಜೆಪಿ ವಿರುದ್ಧ ಕೂಡ ಕಾಂಗ್ರೆಸ್ನವರು ಆರೋಪ ಮಾಡಿದ್ರು ಕಾಂಗ್ರೆಸ್ನಿಂದ ಬಿಜೆಪಿ ಸರ್ಕಾರ ಕರ್ನಾಟಕದ ಹಣವನ್ನ ಕೇಂದ್ರ ನಾಯಕರು ಕೊಡ್ತಾ ಇದೆ ಅಂದ್ಬಿಟ್ಟು ಡೆಫಿನೆಟ್ಲಿ ಎಟಿಎಂ ಆಗಬಹುದು ಎಲ್ಲರಿಗೂ ಕೂಡ ನೋಡ್ಬೇಕು ಈಗ ಹೆಂಗ್ ಮಾಡೋದು ಬಟ್ ಕಾಂಗ್ರೆಸ್ಗಂತೂ ಒಂದಂತೂ ಸ್ಪಷ್ಟ ಕರ್ನಾಟಕದ ಗೆಲುವು ಇತರ ರಾಜ್ಯಗಳಿಗೆ ಗೆಲ್ಲೋದಕ್ಕೆ ಲೋಕಸಭೆಯಲ್ಲಿ ಮತ್ತಷ್ಟು ಹುರುಪಿನಿಂದ ಕೆಲಸ ಮಾಡೋದಕ್ಕೆ ಒಂದು ಶಕ್ತಿ ಅಂತ ಕೊಡುತ್ತೆ ಅದು ಕರ್ನಾಟಕ ಆಗಿರ್ಬೋದು ಈ ರಾಜ್ಯ ಆಗಿರ್ಬೋದು ಆಮೇಲೆ ಭಾರತ್ ಜೋಡೋ ಯಾತ್ರೆಯ ಬಳಿಕ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ಸಾಗಿ ಸಾಕ್ತು ಈ ಭಾರತ್ ಜೋಡೋ ಯಾತ್ರೆ ಆದ ರಾಜ್ಯದಲ್ಲಿ ನಡೆದಂತ ಮೊದಲ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದೆ ನೆಕ್ಸ್ಟ್ ಗುಜರಾತ್ ಇಂದ ವೆಸ್ಟ್ ಬೆಂಗಾಲ್ಗೆ ಇನ್ನೊಂದು ಭಾರತ್ ಜೋಡೋ 2 ಯಾತ್ರೆಯನ್ನ ಮಾಡಬಹುದು ರಾಹುಲ್ ಗಾಂಧಿ ಸೊ ಅದು ಕೂಡ ಇದರೆಲ್ಲ ಇಂಪ್ಯಾಕ್ಟ್ ಆಗಬಹುದು ಒಟ್ಟಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಭಾರತ್ ಜೋಡೋ ಯಾತ್ರೆ ಬಿಜೆಪಿ ವೈಫಲ್ಯಗಳು ಬಿಜೆಪಿಯ ಸ್ಥಳೀಯ ನಾಯಕತ್ವಕ್ಕೆ ಇಂಪಾರ್ಟೆನ್ಸ್ ಕೊಡದೇ ಇದ್ದಿದ್ದು ಇದೆಲ್ಲವೂ ಕೂಡ ಇದೆಲ್ಲದಕ್ಕೂ ಕೂಡ ಬೆಲೆಯನ್ನ ತೆತ್ತಾ ಇದೆ ಇವತ್ತು ಬಿಜೆಪಿ ಕಾಂಗ್ರೆಸ್ ಪ್ರಚಂಡ ಗೆಲುವನ್ನ ದಾಖಲು ಮಾಡಿದೆ ನೋಡೋಣ ಮುಂದೇನಾಗುತ್ತೆ ಅಂತ ಕಂಟಿನ್ಯೂ ಮಾಡಿ ಎಸ್ ಕಾಂಗ್ರೆಸ್ ಪಕ್ಷದ ಇವತ್ತಿನ ರಿಸಲ್ಟ್ ಏನಿದೆ ಯಾವ ಮೀಡಿಯಾದವರಾಗಿರ್ಬೋದು ಯಾವ ಸಮೀಕ್ಷೆಗಳು ಕೂಡ ಇಷ್ಟು ಪೂರ್ಣ ಬಹುಮತ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಾಗಾಗಿ ಎಲ್ಲರೂ ಕೂಡ ಒಂದು ರೀತಿ ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಗೆಲುವು ಆದರೂ ಇದನ್ನ ನಾವು ಎಕ್ಸೆಪ್ಟ್ ಮಾಡ್ತೀವಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಕ್ಸೆಪ್ಟ್ ಮಾಡ್ತೀವಿ ಅಂತಿದ್ದಾರೆ ಜನ ಇನ್ನು ನಾನು ಈಗಾಗಲೇ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ನಾನು ನೋಡ್ತಾ ಇದ್ದೆ ಅಂದರೆ ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ನೇರವಾಗಿ
ತಮಗನಿಸಿದ ವಿಶ್ಲೇಷಣೆಯನ್ನ ಜನರು ಕೊಡೋದಕ್ಕೆ ಎಷ್ಟು ಒಂದು ವೇದಿಕೆ ಆಗಿದೆ ಅಂತ ಅದರಲ್ಲಿ ಬಹಳಷ್ಟು ಜನ ತಮಗೆ ಏನೆಲ್ಲ ಅನ್ನಿಸ್ತಾ ಇದೆ ಅದೆಲ್ಲ ವಿಚಾರಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಅವರೇ ಅವರದೇ ಆಗಿರೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಬಿಜೆಪಿಯ ಇವತ್ತಿನ ಸೋಲಿಗೆ ಏನು ಕಾರಣ ಅಂತ ಜನರಿಗೆ ಕಾಂಗ್ರೆಸ್ ಮೇಲೆ ಯಾವ ಆಸೆ ನಂಬಿಕೆ ಇರಲಿಲ್ಲ ಆದರೆ ಬೇರೆ ಪಕ್ಷದವರ ದುರಹಂಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಕಾರಣ ಆಗಿದೆ ಅಂತ ಯಾರು ಪೋಸ್ಟ್ ಮಾಡಿದ್ದಾರೆ ಈ ರೀತಿ ಒಂದಷ್ಟು ವಿಶ್ಲೇಷಣೆಗಳು ನಮಗೆ ಬೆಳಗಿನಿಂದಲೂ ಕೂಡ ಸಿಗ್ತಾ ಇದೆ ನಿಜವಾಗ್ಲೂ ಬಿಜೆಪಿಯ ಈ ಸೋಲು ರಾಜ್ಯಕ್ಕೆ ಅವಶ್ಯಕವಾಗಿತ್ತು ಈಗಲೇ ನೆಟ್ಟು ಕೆಲಸ ಮಾಡಲಿಲ್ಲ ಈ ಬಾರಿ ಕೂಡ ಇನ್ನೇನಾದರೂ ಗೆದ್ದಿದ್ರೆ ನಾವೇನ್ ಮಾಡಿದ್ರು ಕೂಡ ಜನ ಒಟ್ಟು ಹಾಕ್ತಾರೆ ಅನ್ನುವಂತ ಒಂದು ದುರಹಂಕಾರ ಇರ್ತಾ ಇತ್ತು ಇನ್ನು ಮುಂದೆ ಬುದ್ಧಿ ಕಲಿತಾರೆ ಅದಕ್ಕೊಂದು ಬುದ್ಧಿ ಕಲಿಸಬೇಕಾಗಿತ್ತು ಅದಕ್ಕೆ ನಾವು ಅವರಿಗೆ ಈ ಬಾರಿ ಸೋಲಿಸಿದೀವಿ ಅನ್ನುವಂತ ವಿಚಾರ ಹಾಗೆ ಬೆಲೆ ಏರಿಕೆ ಎಷ್ಟು ಮಟ್ಟಿಗೆ ಮೈನಸ್ ಆಯಿತು ಅನ್ನೋದು ನಿಜವಾಗ್ಲೂ ಹೌದು ಮತದಾರರು ಅಂತ ಬಂದ್ರೆ ಅಥವಾ ರಾಜ್ಯದ ಜನತೆ ಅಂತ ಬಂದ್ರೆ ಕೇವಲ ಮೇಲ್ವರ್ಗದವರಲ್ಲ ಮಧ್ಯಮ ವರ್ಗದವರು ಬಡವರು ಅಥವಾ ಬಡತನಕ್ಕಿಂತ ಕೆಳವರ್ಗದವರು ಇವರೆಲ್ಲರಿಗೂ ಏನಂದ್ರೆ ದಿನನಿತ್ಯದ ಊಟ ಅಕ್ಕಿ ಬೇಳೆ ರೇಟು ಗ್ಯಾಸ್ ಸಿಲಿಂಡರ್ ರೇಟು ಅದು ಎಷ್ಟಿರುತ್ತೆ ಅದಷ್ಟೇ ಪ್ರಮುಖ ಪಾತ್ರ ವಹಿಸೋದು ಇವತ್ತಿಗೂ ಕೂಡ ಅವತ್ತಿನ ದುಡ್ಡು ಅವತ್ತು ದುಡ್ದು ನನಗಿವತ್ತು ಕೂಲಿ ತಂದು ನನ್ನ ಮನೆ ಸಾಗಿಸ್ಬೇಕು ನಾನು ಊಟ ಮಾಡಬೇಕು ಅನ್ನುವಂಥ ಎಷ್ಟೋ ಕುಟುಂಬಗಳಿದೆ ಅಂಥವರಿಗೆ ನೀವು ಏನೋ ದೊಡ್ಡ ದೊಡ್ಡ ಯೋಜನೆಗಳು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರೆ ಹೌದು ವೆಲ್ ಆ್ಯಂಡ್ ಗುಡ್ ರಾಜ್ಯದ ಸಮಗ್ರ ಅಭಿವೃದ್ಧಿ ಆದರೆ ಅವರಿಗೆ ನನಗಾಗಿ ನೀನೇನ್ ಮಾಡಿದ್ಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗತ್ತೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಆಗಿರ್ಬೋದು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿರ್ಬೋದು ಇದೆಲ್ಲವೂ ಕೂಡ ಮೇಜರ್ ಹೊಡೆತ ಬಿದ್ದಿದೆ ಹಾಗೆ ಫ್ರೀ ಅಕ್ಕಿ ಭಾಗ್ಯಗಳನ್ನ ಅಥವಾ ಕಾಂಗ್ರೆಸ್ ಪಕ್ಷ ಏನೆಲ್ಲ ಭಾಗ್ಯ ಯೋಜನೆಗಳನ್ನ ಕೊಟ್ಟಿತ್ತು ಅದೆಲ್ಲವನ್ನ ಕಡಿತ ಮಾಡಿದ್ದು ಕೂಡ ಹೊಡೆತ ಕೊಟ್ಟಿದೆ ಸೊ ಓವರ್ಆಲ್ ಆಗಿ ಸಾಕಷ್ಟು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಆಯಾಮದ ವಿಶ್ಲೇಷಣೆಗಳಂತೂ ಮುಂದುವರೆದಿದೆ ವಾಟ್ ನೆಕ್ಸ್ಟ್ ಬಹುಮತ ಅಂತೂ ಸಿಕ್ಕಿದೆ ಕಾಂಗ್ರೆಸ್ ನೆಕ್ಸ್ಟ್ ಏನ್ ಮಾಡುತ್ತೆ ಯಾವ ರೀತಿ ಅಧಿಕಾರ ನಡೆಸುತ್ತೆ ಬಿಜೆಪಿ ಏನ್ ಮಾಡುತ್ತೆ ಯಾವ ರೀತಿ ಆತ್ಮ ಅವಲೋಕನ ಮಾಡ್ಕೊಳ್ಳುತ್ತೆ